ನೀವೇನ್ ಮಾತಾಡ್ತಿದ್ರೋ ಅರ್ಥ ಆಗ್ತಲ್ಲ ಗೊತ್ತು ಮಗು ನಿನಗೆ ನಾನೇನ್ ಮಾತಾಡ್ತೀನಿ ಅಂತ ಚೆನ್ನಾಗಿ ಗೊತ್ತು ಆದ್ರೆ ಒಪ್ಕೊಳ್ಳೋದಕ್ಕೆ ಭಯ ಎಲ್ಲಿ ನಿಜ ಆಗ್ಬಿಡುತ್ತೋ ಅಂತ ಇಲ್ಲ ಗುರುಜಿ ನನ್ ನಿಜವಾಗ್ಲೂ ಅರ್ಥ ಇಲ್ಲ ಹಾ ಏನ್ ಬೇಡ್ಕೊಳಕ್ ಬಂದೆ ಸನ್ನಿಧಿಗೆ ಸೊಸೆ ಮನೆಗ್ ಬರ್ಲಿ ಅಂತನಾ ತಾಯಿ ಮನಸ್ಸಿನಲ್ಲಿ ಬೇರೆ ಇನ್ನೇನೋ ಕಾಳಿನೋ ಅವಳೆ ನನ್ ಸೊಸೆ ಮನೆಗ್ ಬರ್ತಾಳೆ ಅಂದ್ರಿ ಖುಷಿ ಪಡ್ಬೇಡ ಅಂತೀರಾ ಕತ್ಲು ರಾತ್ರಿ ನರಕ ಏನಿದೆ ಅಲ್ಲ ಗುರುಜಿ ನಿನ್ ಸೊಸೆ ಮನೆಗೆ ಬರ್ತಾಳೆ ಮಗು ಮನೆ ಬೆಳಗ್ತಾಳೆ ಖುಷಿನೂ ತರ್ತಾಳೆ ನಗುನೂ ತರ್ತಾಳೆ ಆದ್ರೆ ಬೆಲೆ ತೆತ್ತಬೇಕು ನಿನ್ನ ಸೊಸೆ ಎಲ್ಲ ಸತ್ಯನ ಹೊರಗಡೆಗೆ ಹಾಕ್ತಾಳೆ ನೀನು ಕಟ್ಟಿರೋ ಸುಳ್ಳಿನ ಮನೆ ಸುಟ್ಟು ಹೋಗುತ್ತೆ ನಿನ್ನ ಮನೆ ಬೆಳಗಬೇಕು ಅಂತಂದ್ರೆ ನೀನು ಕತ್ಲಿನಲ್ಲಿ ಇಟ್ಟಿರೋ ಎಲ್ಲ ಸತ್ಯ ಬೆಳಕಿಗೆ ಬರಲೇಬೇಕು ಇಂಚದ ಅವ್ರೆ ನೀವು ತಪ್ಪು ಮಾಡ್ತಿದ್ದೀರಾ ಅಗಸ್ತ್ಯ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ನೋಡೆ ಎಂತ ಒಳ್ಳೆ ಹುಡುಗ ಯಾರೇ ಹೇಳ್ತಾರ ಹೀಗೆ ಮಾತ್ ಕೇಳು ರಿಷಬ್ನೇ ಮದ್ವೆ ಆಗು ಇಂಚರ ಅವ್ರೆ ನನ್ ಮಾತ್ ಕೇಳಿ ಪ್ಲೀಸ್ ನಾನು ತುಂಬಾ ಪ್ರೀತಿಸ್ತೀನಿ ಬನ್ನಿ ಅನ್ಸುತ್ತೆ ರಿಷಬ್ ಕೈ ಬಿಡಿ ನಂದು ಇಂಚರ ಹೇಳಿದ್ ಕೇಳಿಸ್ತಿಲ್ವಾ ಕೈ ಬಿಡು ನೀನ್ ಮದ್ಯ ಬರ್ಬೇಡ ಇನ್ನೂ ಭ್ರಮೆ ಹೋಗಿಲ್ಲ ಅನ್ಸತ್ತೆ ಇಂಚರ ನನ್ ಹೆಂತಿ ರಿಷಾಬ್ ಅವಳು ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ವಾಪಸ್ ಬರ್ತೀನಿ ಅಗತ್ಯ ನಿನ್ನಿಂದ ಇಂಚರ ಕಿತ್ಕೊಳ್ಳೋ ತನಕ ಮಾಡ್ಕೋ ಎಷ್ಟೊತ್ತು ಅಂತ ಹೀಗೆ ವೇಟ್ ಮಾಡ್ಕೊಂಡು ಕೂತಿರ್ತೀರಾ ಬನ್ನಿ ನಾವೇ ಹೋಗಿ ಕರ್ಕೊಂಡ್ ಬರೋಣ ಯಾಕೆ ಏನ್ ಹೇಳ್ತಿದ್ಯಾ ತರುಣ್ ಹೌದು ಇಂಚರ ರಿಷಬ್ ನಮ್ ಮದ್ವೆ ಆಗಲ್ಲ ಮನೆಯಲ್ಲೇ ಇರ್ತೀನಿ ಅಂದಿದ್ರೆ ನನ್ಗೂ ಸರಿ ಅನ್ಸಿರೋದು ನಾನು ಏನು ಹೇಳ್ತಿರ್ಲಿಲ್ಲ ಆದ್ರೆ ಅಗಸ್ತ್ಯನ್ ಜೊತೆ ಯಾಕೆ ಹೋಗ್ಬೇಕಿತ್ತು ಏನಾಗಿದೆ ನಿಮ್ಗೆಲ್ಲ ಅಗಸ್ತಿ ಅವಳಿಗೆ ತಾಳಿ ಕಟ್ಟಿದಾನೆ ನಮ್ಗಷ್ಟೆಲ್ಲ ಅವಮಾನ ಮಾಡ್ದವನ್ ಜೊತೆ ಹೋಗ್ಬಾರ್ದಾಗಿತ್ತು ನಾನು ಅಮ್ಮನ ದಿನ ಅಮ್ಮನ್ನ ಶಿವಾನಿನ ಹೆದರಾಕೊಂಡು ಇಂಚರನ್ನ ಸಪೋರ್ಟ್ ಮಾಡ್ತಿದ್ದೆ ಆದ್ರೆ ಈಗ ನಾನು ಮಾಡಿದ್ದು ತಪ್ಪು ಅಂತ ನೀನು ಉತ್ತರ ಕೊಡ್ಲಿಲ್ಲ ಹೇಳೋ ಅಭಸ್ತಿಯ ಈಗ ಯಾಕೆ ಇಂಚರ ಯಾಕಂದ್ರೆ ನನಗೆ ಗೊತ್ತಾಗ್ಬೇಕು ಅಭಸ್ತಿಯ ಹೇಳು ನೋಡು ನಾನು ಹೇಳಿದ್ರು ಹೇಳದೇ ಇದ್ರು ಈಗ ಏನು ವ್ಯತ್ಯಾಸ ಆಗಲ್ಲ ಮತ್ತೆ ಮತ್ತೆ ನೆನ್ಪು ಮಾಡ್ಕೋಬೇಡ ಈಗೆಲ್ಲ ಸರಿಯಾಗಿದೆಯಲ್ಲ ನೀವ್ ಹೇಳ್ತಾ ಇರೋ ಬೇಡ್ಕೊಂಡಿದ್ಯಾ ತಾಯಿನೂ ಹೊಲ್ದಿದ್ದಾಳೆ ನಿನ್ನ ಮನೆಗೆ ಸೊಸೆ ಬರ್ತಾಳೆ ನಿನ್ ಮನೆ ತುಂಬ್ತಾಳೆ ಆದ್ರೆ ಒಂದಂತೂ ನಿಜ ಅವಳು ಮನೆಗೆ ಕಾಲಿಟ್ಟ ಗಳಿಗೆಯಿಂದ ನಿನ್ನ ಮನೆ ದಿಕ್ಕು ಬದಲಾಗುತ್ತೆ ನೀನು ನಿನ್ನ ಮಗ ನಡೆಯೋ ದಾರಿನೂ ಬದಲಾಗುತ್ತೆ ನೀನು ಬೆಲೆಯೂ ಕಟ್ಬೇಕಾಗುತ್ತೆ ಇನ್ ಚಲ ನಮ್ ಬರೋ ಹಾಗಾದ್ರೆ ನಾನು ಯಾವ ಬೆಲೆ ಬೇಕಾದ್ರೂ ಕಟ್ತೀನಿ ನನ್ನ ಬಗ್ಗೆ ನನಗೆ ಯೋಚನೆ ಇಲ್ಲ ಗುರುಜಿ ಬರೀ ನಿನ್ನ ಜೀವನ ಬದ್ಲಾಗಲ್ಲ ಮಗು ನಿನ್ನ ಸೊಸೆ ಬದುಕು ಬದಲಾಗುತ್ತೆ ಆದ್ರೆ ಗುರುಜಿ ತಪ್ಪು ಮಾಡಿರೋದು ನಾನು ಅವಳು ಯಾಕೆ ಶಿಕ್ಷೆ ಆಗ್ಬೇಕು ಇದು ಶಿಕ್ಷೆ ಅಲ್ಲ ಪರೀಕ್ಷೆ ಆ ತಾಯಿ ಪರೀಕ್ಷೆ ಮಾಡ್ತಾ ಇದ್ದಾಳೆ ಆ ಮಗು ಇಟ್ಟಿರೋ ಹೆಜ್ಜೆನೆ ಆ ಥರದ್ದು ದಾರಿ ತುಂಬಾ ಮುಳ್ಳಿದೆ ಹಿಂದೆ ಹೋಗೋಕ್ಕಾಗೋಲ್ಲ ಆಗೋಲ್ಲ ದಾಟ್ಲೇಬೇಕು ಕಷ್ಟ ಅನುಭವಿಸ್ಲೇಬೇಕು ಯಾವತ್ತ ಆ ಹುಡುಗಿ ನಿಮ್ಮ ಬದುಕಿಗೆ ಬಂದ್ಲೋ ಎಲ್ಲರ ಬದುಕು ಒಂದಕ್ಕೊಂದು ಸಿಕ್ಕಾಕೊಂಡ್ಬಿಡ್ತು ಎಲ್ಲರ ಭವಿಷ್ಯ ಬದ್ಲಾಗ್ಬೇಕು ವಿಧಿ ಬದ್ಲಾಯಿಸೋಕೆ ಆಗೋಲ್ಲ ನೀನು ಮಾತ್ರ ಬೆಲೆ ಕಟ್ಟೋಲ್ಲ ನಿನ್ನ ಮಗಾನು ಕಟ್ತಾನೆ ಇನ್ನೂ ಬಂದಿಲ್ಲ ಅಂದ್ರೆ ಏನಾದ್ರೂ ಆಗಿರ್ಬೇಕು ಹೌದು ಶ್ರವಣ್ ಆ ಮನೆಯವ್ರನ್ನ ನಮ್ಮದಾದ್ರೂ ಹೇಗೆ ಹೇಳು ಮತ್ತೆ ಜೈಲು ಗೀಲು ಅಂತ ನಾಟಕ ಮಾಡಿದ್ರು ಮಾಡ್ತಾರೆ ನಾವೊಂದ್ಸಲ ಬರೋದು ಒಳ್ಳೇದು ಅನ್ಸುತ್ತೆ ಬೇಡ ಶ್ರವಣ್ ಯಾಕಮ್ಮ ಬೇಡ ಅಂತ್ಯಾ ಲಾವಣ್ಯ ಅಗಸ್ತ್ಯ ಅವನಾಗೆ ಬರ್ತಾನೆ ನಾವ್ ಯಾರು ತಲೆ ಹಾಕ ಬೇಡ ಯಾಕೆ ಅವನಲ್ಲಿ ಕಷ್ಟ ಪಡ್ತಿದ್ರೆ ನಾವಿಲ್ಲಿ ಸುಮ್ನೆ ಇರ್ಬೇಕಾ ನೀನು ಮಾವ ಅದ್ ಏನ್ ಯೋಚನೆ ಮಾಡ್ತಿರೋ ನನ್ಗಂತೂ ಅರ್ಥನೇ ಆಗಲ್ಲ ನಿನ್ ಇವತ್ ಅರ್ಥ ಆಗ್ತಿರ್ಬೋದು ಲವಣ್ಯ ಮುಂದ್ ಅರ್ಥ ಆಗುತ್ತೆ ನನ್ ತಮ್ಮಂಗೆ ಇವತ್ ನೋವಾಗ್ಲಿ ನಾಳೆ ಅರ್ಥ ಆಗತ್ತೆ ಅಂತ ಕಾಯಕ್ ಆಗಲ್ಲಮ್ಮ ಶ್ರವಣ್ ಬನ್ನಿ ನಾ ಹೋಗೋಣ